ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕನ್ನಡ ವಾಹಿನಿ ಚಾನಲ್ಗೆ ಸ್ವಾಗತ ಬ್ರೇಕಿಂಗ್ ನಾಳೆಯಿಂದ ಎಲ್ಲ ಅಂಗವಿಕಲರಿಗೆ ವಿಧವೆ ಮಹಿಳೆಯರಿಗೆ ಹಿರಿಯ ನಾಗರಿಕರ ಅಕೌಂಟ್ಗೆ ಹಣ ಜಮಾ ಇಲ್ಲಿದೆ ಸರ್ಕಾರದ ಬಿಗ್ ಬಂಪರ್ ಹಲೋ ಸ್ನೇಹಿತರೆ ಇಂದಿನ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಇದೀಗ ಎಲ್ಲ ವಯಸ್ಸಾದ ಹಿರಿಯ ನಾಗರಿಕರಿಗೆ ವಿಧವಾ ಮಹಿಳೆಯರಿಗೆ ಹಾಗೂ ಅಂಗವಿಕಲರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದು ತುಂಬ ಪ್ರಮುಖವಾದ ಮಾಹಿತಿ ಇದಾಗಿದೆ ಹಿರಿಯ ನಾಗರಿಕರ ಅಕೌಂಟ್ಗೆ ಹಣ ಜಮಾ ವಿಧವಾ ಮಹಿಳೆಯರಿಗೆ ಹಾಗೂ ಅಂಗವಿಕಲರಿಗೆ ರಾಜ್ಯ ಸರ್ಕಾರ ನೀಡಿರುವಂತಹ ಭರ್ಜರಿ ಸಿಹಿ ಸುದ್ದಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇವೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ವಿಧವಾ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿಯಂತೆ ವಾರ್ಷಿಕ ಹನ್ನೆರಡು ಸಾವಿರ ರೂಪಾಯಿ ಹಾಗೂ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿಯಂತೆ ವಾರ್ಷಿಕ ಹದಿನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಸೇರಿದಂತೆ ಇದೀಗ ಅಂಗವಿಕಲರಿಗೆ ಪ್ರತಿ ತಿಂಗಳಿಗೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿಯಂತೆ ವಾರ್ಷಿಕ ಹದಿನಾರು ಸಾವಿರದ ಎಂಟುನೂರು ಸಂಪೂರ್ಣವಾಗಿ ಉಚಿತವಾಗಿ ಪಿಂಚಣಿ ರೂಪದಲ್ಲಿ ಸಿಗಲಿದೆ ರಾಜ್ಯ ಸರ್ಕಾರದಿಂದ ಅಂಗವಿಕಲ ಪೋಷಣ ವೇತನ ವಿಧವಾ ಪೋಷಣ ವೇತನ ಸೇರಿದಂತೆ ಅಂಗವಿಕಲ ವೇತನ ಅಡಿಯಲ್ಲಿ ಪೆನ್ಷನ್ ಸೌಲಭ್ಯಗಳನ್ನು ಒದಗಿಸಿ ಕೊಡಲಾಗುತ್ತಿದ್ದು ಹಿರಿಯರು ಅಂಗವಿಕಲರು ಹಾಗೂ ವಿಧವೆಯರು ಈ ಪಿಂಚಣಿಗಳ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ಈಗಾಗಲೇ ಹಲವರು ಈ ಪಿಂಚಣಿ ಸೌಲಭ್ಯವನ್ನು ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ ಪಡೆಯುತ್ತಿದ್ದು ಹೇಗೆ ಈ ಸೌಲಭ್ಯವನ್ನು ಪಡೆದುಕೊಳ್ಳುವುದು ಎಂದು ನೋಡೋಣ ಪಿಂಚಣಿ ಎಂದರೆ ಪೆನ್ಷನ್ನಡಿಯಲ್ಲಿ ನೀವು ಸುಲಭವಾಗಿ ಮೂರು ದಿನದಲ್ಲಿ ಮಣಿಯಲ್ಲಿ ಕುಳಿತು ಆರ್ಡರ್ ಕಾಫಿಯನ್ನು ಪಡೆಯುವುದರ ಮೂಲಕ ರಾಜ್ಯ ಸರ್ಕಾರದಿಂದ ಪೆನ್ಷನ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ವಯಸ್ಸಿನ ದೃಢೀಕರಣ ಪ್ರಮಾಣಪತ್ರ ಅಂಗವಿಕಲರಾಗಿದ್ದಲ್ಲಿ ಅಂಗವಿಕಲ ಪ್ರಮಾಣಪತ್ರ ವಿಧವೆಯಾಗಿದ್ದರೆ ತಮ್ಮ ದಿವಂಗತ ಪತಿಯ ಡೆತ್ ಸರ್ಟಿಫಿಕೇಟ್ ಇಲ್ಲವಾದಲ್ಲಿ ನಿಮ್ಮ ಗ್ರಾಮ್ ಲೆಕ್ಕಾಧಿಕಾರಿಗಳಿಗೂ ಕೂಡ ಭೇಟಿ ಮಾಡಿ ನೀವು ಅತಿ ಹೆಚ್ಚು ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಮುಖ್ಯ ಮಾಹಿತಿ ಏನೆಂದರೆ ಆನ್ಲೈನ್ನಲ್ಲಿಯೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾಗಿ ಈ ಮಾಹಿತಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರೊಂದಿಗೂ ಹಂಚಿಕೊಳ್ಳಿ ಈ ಮೇಲಿನ ಎಲ್ಲ ದಾಖಲೆಗಳು ಇದ್ದಲ್ಲಿ ನೀವು ನಿಮ್ಮ ವಲಯದ ಕಂದಾಯ ಇಲಾಖೆಯ ನಾಡ ಕಚೇರಿ ಅಥವಾ ತಹಶೀಲ್ದಾರ್ ಕೇಂದ್ರಕ್ಕೆ ಭೇಟಿ ಮಾಡುವುದರ ಮೂಲಕ ಇನ್ನು ಗ್ರಾಮೋನ್ ಹಾಗೂ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಅಥವಾ ಸಿ ಸಿ ಕೇಂದ್ರಗಳಿಗೆ ಕೂಡ ಭೇಟಿ ಮಾಡುವುದರ ಮೂಲಕ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸಬಹುದು